ನಿನ್ನ ಅರ್ಕಾವತಿ ಬಗ್ಗೆ ತಾವು ಮಾತಾಡೋದಲ್ಲ, ಆ ವರದಿ ಅಂತ ಮಂಡಿಸ್ಬೇಕು ಸದನದಲ್ಲಿ. ಸರಿ, ಯಾಕಂತ ಹೇಳಿದ್ರೆ ಸಭಾಧ್ಯಕ್ಷ ನಿನ್ನೆ ಮಾತಾಡ ಏನಿದೆ ಅಂತ ಗೊತ್ತಿಲ್ಲ. ಯಾವುದೊಂದು ಚರ್ಚೆಗೂ ಮುಂಚೆ ಆ ವರದಿ ಮುಂದೆ ಇಟ್ಟು ನಾವು ನೋಡಿಕೊಂಡು ಚರ್ಚೆ ಮಾಡೋದು ವಿಚಾರ ಇರುವಂತ ಆದಾಗ ತಾವು ಇವತ್ತು ಮಾತಾಡಿದ್ದೀರಿ. ಇವತ್ತು ನಿನ್ನೆ ಮುಖ್ಯಮಂತ್ರಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಮಾತಾಡಿದ್ದಾರೆ. ಇವತ್ತು ನೀವು ಅದು ಮಡಿಸುವುದಿಲ್ಲ ಅಂತ ಹೇಳಿದ್ರೆ ಸಭೆ ಎಲ್ಲ ಚೆನ್ನಾಗಿ ಯಾಕೆ ಒಂದು ಕಬ್ಬು ಈ ನಮ್ಮ ಒಂದು ಕಪ್ಪು ಚುಕ್ಕಿ ಯಾಕೆ ನಾವು ತರಬೇಕು? ಒಂದು ವರದಿಯನ್ನು ಮಂಡಿಸಿದ ಚರ್ಚೆ ಮಾಡಿ ಮತ್ತೆ ಯಾಕೆ ಕಣ್ಣು ಮುಚ್ಚಾಲೆ ಹಾಕಿದ್ರಲ್ಲಿ ಜನರ ಮಧ್ಯೆ ನಮ್ಮ ಮಧ್ಯೆ ಕಣ್ಣು ಮುಚ್ಚಾಲಾಗಿ ವೈ ಐಡೆಂಟಿ ಬಿ ಓಪನ್ ಅದನ್ನು ಬಂಡನೆ ಮಾಡಿ ನಾವೆಲ್ಲ ಓದ್ತೇವೆ, ಪಬ್ಲಿಕ್ ಕೂಡ ಓದಲಿ, ಏನು ಸತ್ಯ ಸತ್ಯಾಂಶ ಇದು ಮಾಡಿ ಮತ್ತೆ ಯಾವುದೇ ತನಿಖೆ ಬೇಕಾದ್ರು ಕೊಡ್ಲಿ. ಸರ್, ಅದು ಮೊದಲೇ ಕ್ಯಾಬಿನೆಟ್ ಮುಂದೆ ಹೋಗಿ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ನಾವು ವಿಮರ್ಶೆ ಮಾಡಿ ಆಮೇಲೆ ಇಲ್ಲಿ ಮಂಡಿಸ್ಬೇಕು. ಇವತ್ತೇ ಕೊನೆ ದಿವಸ, ಇವತ್ತು ಮಂಡಿಸ್ತೀವಿ ಅಂತ ಹೆಂಗ್ ಹೇಳಕ್ಕಾಗತ್ತೆ ನಾವು? ಸರಿ ಮಂತ್ರಿ, ನಾನು ಸಹ ಮೇಲೆ ಕೂತ್ಕೊಂಡು ಈ ಪ್ರೊಸೀಡಿಂಗ್ಸ್ ಒಂದು ಗೌರವ, ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಒಂದು ಗೌರವ ಬರ್ಬೇಕಲ್ಲ. ನಿನ್ನೆನೂ ನಾನು ಹೇಳಿದ್ದೀನಿ, ನಿನ್ನೆನೂ ನಾನು ಅದನ್ನ ಸದನಕ್ಕೆ ನೀವು ನೀಡಬೇಕು ಅನ್ನೋದನ್ನ ನಿನ್ನೆ ಹೇಳಿದ್ದೀನಿ. ನಾನು ನಿನ್ನೆ ಹೇಳಿರೋದ್ರೊಳಗೆ ಒಂದು ನಿಮಗೂ ನೀವು ಎಲ್ಲರೂ ಸಾಕ್ಷಿ ಇದ್ರಿ. ಮೊದಲನೇದು ನಿಮ್ಮ ಕ್ಯಾಬಿನೆಟ್ನಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಗಿದೆ, ಇದು ಫಸ್ಟ್ ಪಾಯಿಂಟ್. ಎರಡನೇದು ತಾಂತ್ರಿಕ ಕಾರಣವನ್ನು ಹೇಳಿ ಸತ್ಯ ಹೊರಬರದೇ ಇರುವಂತೆ ಆಗಬಾರದು. ಹಾಗಾಗಿ ಸುಳ್ಳು ಯಾವ್ದು ಅಂತ ಗೊತ್ತಾಗ್ಬೇಕಲ್ಲ, ಅದೇ ಅದಕ್ಕೆ ವರದಿ ಬರಬೇಕು. ಅದು ಮೂರನೇ ಆಯ್ತು. ಮೂರನೇ ಪಾಯಿಂಟ್, ನಾನು ಅದಕ್ಕೆ ಸತ್ಯ ಹೊರಬರಬೇಕು ತಾಂತ್ರಿಕ ಕಾರಣಕ್ಕಿಂತ ಮುಖ್ಯ ಅಂತ ಎರಡನೇ ಪಾಯಿಂಟ್ ನಾನು ಹೇಳಿದ್ದು. ಮೂರನೇ ಪಾಯಿಂಟ್ ನಿನ್ನೆ ನಾನು ಹೇಳಿದ್ದೀನಿ, ಸರ್ಕಾರ ಅದನ್ನ ಬಹಿರಂಗಪಡಿಸಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ನಾನು ಈಗ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅದನ್ನ ಹೇಗೆ ಯಾವ ರೀತಿಯಲ್ಲಿ ಬಹಿರಂಗಪಡಿಸಬೇಕು ಅಂತ ತಾವು ಸರ್ಕಾರದಲ್ಲಿ ನಿರ್ಣಯ ಮಾಡಿ ಗೊತ್ತಾಗಬೇಕು. ಓಕೆ, ಸರಿ ಇದೆ.